ಕಾಡು ಇದು 1973ರಲ್ಲಿ ತೆರೆ ಕಂಡಂತಹ ಶ್ರೀಕೃಷ್ಣ ಆಲನಹಳ್ಳಿ ಅವರ ಕಾದಂಬರಿ ಆಧಾರಿತ ಚಿತ್ರ. When they asked me about Tevar Mohan, I just sort of gave my salute to Mr. Girish Karnad for his Kaadu. The shades of Kaadu is there in my Tevar Mohan. ಆಯಡ ಸುಳ್ಳೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರಕಥೆ ಹಾಗೂ ನಿರ್ದೇಶನ, ಅಮರೀಶ್ ಪುರಿ, ನಂದಿನಿ ಭಕ್ತವತ್ಸಲ, ಮಾಸ್ಟರ್ ಜಿಎಸ್ ನಟರಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ಬಿವಿ ಕಾರಂತ ಅವರ ಸಂಗೀತವಿದ್ದು, ಗೋವಿಂದ್ ಅವರ ಛಾಯಾಗ್ರಹಣ, ಭಕ್ತವತ್ಸಲಂ ಅವರ ಸಂಕಲನ, ನಾಗಾಭರಣ ಅವರ ವಸ್ತ್ರ ವಿನ್ಯಾಸವಿದೆ. ಕಾಡು ಕನ್ನಡದಲ್ಲಿ ಪ್ಯಾರಲಲ್ ಸಿನಿಮಾದ ಹುಟ್ಟಿಗೆ ಕಾರಣವಾದ ಪ್ರಮುಖ ಚಿತ್ರಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಇದು ಗಿರೀಶ್ ಕಾರ್ನಾಡ್ ಅವರು ಇಂಡಿಪೆಂಡೆಂಟ್ ಆಗಿ ನಿರ್ದೇಶನ ಮಾಡಿದ ಮೊದಲ ಚಿತ್ರ. ಕಮಲ್ ಹಾಸನ್ ಅವರು ತಮ್ಮ ಚಿತ್ರ ತೇವರ ಮಗನ್ಗೆ ಇದು ಸ್ಫೂರ್ತಿ ಅಂತ ಹೇಳ್ತಾರೆ. ಹಾಗೂ ತಮ್ಮ ನೆಚ್ಚಿನ ವಿಶ್ವದ ಚಿತ್ರಗಳ ಲಿಸ್ಟ್ನಲ್ಲಿ ಕಾಡು ಚಿತ್ರವನ್ನು ಕೂಡ ಹೆಸರಿಸ್ತಾರೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಎರಡನೇ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟಿ, ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ.